ನಾನು ಈ ಮನೆಯಲ್ಲಿರೋಕೆ ಸಾಧ್ಯ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಾನು ಗುರುಮ್ಮ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ ಪಿಯಾ ನನ್ನ ಮಾತು ಕೇಳು ಪಿಯಾ ನನ್ನ ಮಾತು ಕೇಳು ಪಿಯಾ विंध्य शिरोधिनी वासिनी विष्णु विलासिनी विष्णुनुते भगवती देशिति कंठ कुटुंबिनी भूरि कुटुंबिनी भूरि कृते जय जय हे महिषासुर मर्दिनी रम्यकपर्दिनी शैलसुते वर्षिणि दुर्धर धर्षिणि दुर्मुख मर्षिणि हर्षरते त्रिभुवन पोषिणि शंकर तोषिणि कल्मश पोषिणि कोशरते धनुज निरोषिणि दिति सुत रोषिणि दुर्मद शोषिणि सिंधु सुते जय जय हे महिषासुर मर्दिनि रम्यकपर्दिनि शैलसुते जगदंब मदंब कदंब वन प्रिय वासिनी हासरते शिखरि शिरोमणि तुंग हिमालय शृंग निजालय मध्यगते मधु मधुरे मधु कैटभ गंजिनी कैटभ गंजिनी रासरते जय जय हे महिषासुर मर्दिनी रम्यकपर्दिनी शैलसुते ಸರಿ ತಪ್ಪುಗಳ ತರ್ಕ ಮಾಡೋ ಸಮಯ ಅಲ್ಲ ಪಿಯ ಆ ದೇವ್ರು ನಿನ್ ಹಣೆಯಲ್ಲಿ ಏರ್ಪಡಿದನು ಆ ದೇವಿ ನಿನ್ ಯಾವ ದಾರಿಯಲ್ಲಿ ನಡೆಸ್ತಾಳೋ ನೀನ್ ಅದೇ ದಾರಿಯಲ್ಲಿ ಹೋಗು ನನಗೆ ಅರ್ಥ ಆಯ್ತು ಅಮ್ಮ ನೀವು ತೋರಿಸ್ತಿರೋ ದಾರಿ ನನಗೆ ಅರ್ಥ ಆಯ್ತು ಇವಾಗ ನಿಮ್ ಪಿಯ ನಡೆಯೋ ದಾರಿ ಅದೇ ಆಗಿರುತ್ತೆ ನೀವು ನನಗೋಸ್ಕರ ತೋರಿಸಿರೋ ಅದೇ ದಾರಿ ದೈವಿಕಳು ಈ ಮನೆಗೆ ಬಂದಾಯ್ತು ಇನ್ನೂ ತಲೆ ಕೆಡಿಸ್ಕೊಂಡಿದ್ಯಾ ಆ ನಿನ್ನ ದೈವಿಕಳು ಹೆದರ್ಕೊಂಡು ಓಡೋಗ್ಲಿಲ್ಲ ತಾನೆ ಅವಳ ಜನ್ಮ ಮೋಹಿನಿ ವಿನಾಶಕ್ಕೋಸ್ಕರನೇ ಆಗಿರೋದು ಅವಳು ನಿನ್ನ ನಾಶ ಮಾಡದೆ ಇಲ್ಲಿಂದ ಹೋಗೋದೇ ಇಲ್ಲ ನನ್ನ ವಿನಾಶ ನಿನ್ನ ದೈವಿಕಳು ಮಾಡ್ತಾಳ ನನ್ ನೋಡ್ತಿದ್ದಾಕೆ ಹೆದರ್ಕೊಂಡು ಓಡೋಗ್ಬಿಟ್ಲು ಅವಳು ಓಡ್ತಾ ಇರೋದ ನೋಡಿದ್ರೆ ಖಂಡಿತ ಅವಳಿಷ್ಟೊತ್ತಿಗೆ ಊರಿನ ಸೇರಿರ್ತಾಳೆ ನಾನು ಇಲ್ಲೇ ಇದ್ದೀನಿ ನನಗೆ ಗೊತ್ತಿತ್ತು ನೀ ನಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ನನಗೆ ಗೊತ್ತಿತ್ತು
ಹೆದರ್ಕೋ ಬೇಡ ಪಿಯ. ಈ ದುಷ್ಟು ಮೋಹಿನಿ ಕಂಡು ಹೆದರ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಇವಳಿಂದ ನಿನ್ನ ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನೀನೊಬ್ಳು ದೈವಿಕಳು. ಇವಾಗ ನನಗೆ ಯಾರಿಂದನೂ ಭಯ ಇಲ್ಲ ಅಂತೆ. ಯಾಕಂದ್ರೆ ಅಮ್ಮನವರು ಇವಾಗ ನನ್ನ ಜೊತೆ ಇದ್ದಾರೆ. ಅರೆ ಏನಾಯ್ತು? ನನ್ನ ನೋಡ್ತಿದ್ದ ಹಾಗೆ ಯಾಕಾಗ ಹೆದರ್ಕೊಂಡು ನಿಂತ್ಬಿಟ್ಟೆ? ನೀನು ದೈವಿಕಳು ಪಿಯ, ನಿನಗ್ ನಾನಂದ್ರೆ ಭಯನೇ ಇಲ್ಲ ಅಲ್ವಾ? ಮತ್ತೆ ಮುಖ ಯಾಕಾಗಿದೆ? ನನ್ ಗುರು ಮಗ ನೀನೇನಾದ್ರೂ ಮಾಡಿದ್ರೆ ಅದು ಖಂಡಿತ ಸರಿ ಇರಲ್ಲ. ಸರಿಯಾಗಿ ಹೇಳ್ದೆ, ಒಳ್ಳೇದಾಗಲ್ಲ. ನೀನಿಲ್ಲಿದ್ರೆ ಅಥವಾ ನಿನ್ ಗುರುಮ ಇಲ್ಲಿದ್ರೆ. ಯಾಕೆಂದ್ರೆ ನಾನಿಲ್ಲಿವರೆಗೂ ಮಾಡಿರೋದೆಲ್ಲ ತಪ್ಪೆ. ನೀನ್ ಇಷ್ಟು ಯೋಚನೆ ಮಾಡು. ಮೋಹಿನಿಗೇನಾದ್ರೂ ತಲೆ ಕೆಡ್ತು ಅಂದ್ರೆ ಆಗ ನಿನ್ ಸ್ಥಿತಿ ಏನು ಮಾಡ್ತಾಳೆ ಅಂತ. ವೈದ್ಯಶ್ರೀನ ದೈವಿಕಳು ದೈವಿಕಳು ಅಂದು ಅಟ್ಟು ಕೇರಿಸ್ಬಿಡ್ದಾಳೆ. ಅದಕ್ಕೆ ನೀನು ಮರ್ತೋಗಿದ್ಯಾ ಅನ್ಸುತ್ತೆ. ಪಾಂದಾಪ್ನದಲ್ಲಿ ನಿನಗೆ ಮತ್ತೆ ಈ ಗುರುಮಾಗೆ ಯಾವ ಗತಿ ತಂದಿಟ್ಟಿದ್ದೆ ಅಂತ. ಈ ಸಲ ನೀವಿಬ್ರು ಮರಿಬಾರ್ದು. ಹಾಗ ಮಾಡ್ತೀನಿ ನೋಡ್ತಾ ಇರೋ. ನೀನ್ ಅನ್ಕೊಂಡಿದ್ಯಾ ನಾನ್ ನಿನ್ ನೋಡಿ ಹೆದರ್ಕೊಂಡಿದ್ದೀನಿ ಅಂತ? 200 ವರ್ಷಗಳಿಂದ ನಾನು ನೋಡ್ಕೊಂಡೇ ಬಂದಿದ್ದೀನಿ. ನಿನ್ನಂತ ಎಷ್ಟೋ ಜನ ಬಂದಿದ್ದಾರೆ, ಹಾಗೆ ಓಡ್ ಹೋಗಿದ್ದಾರೆ. ಆದ್ರೆ ಈ ಸಲ ಹೋಗೋ ಸಮಯ ನಿಂದಾಗುತ್ತೆ. ನೋಡೋಣ, ಆಟ ಇನ್ನು ಶುರುನೇ ಆಗಿಲ್ಲ. ಇವತ್ತೇನೋ ಗೆದ್ಬಿಟ್ಟೆ ಅಂತ ಖುಷಿ ಪಡಕ್ ಹೋಗ್ಬೇಡ. ಸೋಲೋದು ನೀನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡ್ಬೇಕಾಗಿರೋದೇನು ಅಂದ್ರೆ ನಿನ್ ಆಟನ ಎಲ್ಲಿವರೆಗೂ ಮುಂದುವರಿಸ್ತೀಯ ಅಂತ. ಇವಳು ನನ್ನ ನೋಡಿ ಹೆದರ್ಕೊಳ್ಳೋ ಹಾಗೆ ನಾನು ಏನಾದ್ರೂ ಮಾಡ್ಲೇಬೇಕು. ಪಾತಾಳತೀತಕ್ಕೆ ಅಕಸ್ಮಾತ್ ಇದ್ರ ಒಂದ್ ಹನಿ ನನ್ ಮೇಲೆ ಬಿದ್ರು ನನ್ನ ಮೋಹಿನಿ ಶಕ್ತಿ ನಶಿಸಿ ಹೋಗುತ್ತೆ. ನಾನೀಗ ಹುಷಾರಾಗಿ ಹೋಗ್ಬೇಕು. ಸರ್ವಸ್ತ ಸರ್ವನಾಶಿನಿ
ನನಗೆ ಮಹಿಷಾಸುರನ ಸಹಾಯ ಬೇಕು ದೈವಿಕಳನ್ನ ಹೆದರಿಸೋಕೆ. ಈ ಕೂದಲು ಅನಿಸ್ತು, ಆದ್ರೆ ಅವನಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಬಾರದು. ನಿನಗೆ ಸಹಾಯ ಮಾಡ್ತೀನಿ, ಅದ್ರ ಬದಲಾಗಿ ನೀನು ನನಗೆ ಸಹಾಯ ಮಾಡಬೇಕಾಗುತ್ತೆ. ಏನು? ಸಮಯ ಬಂದಾಗ ಎಲ್ಲ ತಿಳಿಯುತ್ತೆ. ಸರಿ. ಕಾಣಿಸ್ತದೆ ಶುಗಲಿಪ್ಸ್, ನಾನೇನ್ ಅನ್ಕೊಂಡೆ ಅಂದ್ರೆ ನಮ್ಮಿಬ್ರು ಮದ್ವೆ ಆದ್ಮೇಲೆ ಇದೇ ನಮ್ ಫಸ್ಟ್ ಫೆಸ್ಟಿವಲ್, ನಾವಿಬ್ರು ಒಟ್ಟಿಗೆ ಡಾನ್ಸ್ ಮಾಡೋಣವಾ? ರೂಬಿ, ನಿನಗೆ ಗೊತ್ತು ನಾನು ಡಾನ್ಸ್ ಮಾಡೋದಿಲ್ಲ ಅಂತ. ನೋಡಲ್ಲಿ ಎಲ್ರು ಡಾನ್ಸ್ ಮಾಡ್ತಿದ್ದಾರೆ. ಮಾತು ಕೇಳಿಸ್ಕೊಳ್ಳಿಲ್ವ? ನಾನು ಹಿಂಗ್ ಹೇಳಿದ ತಾನೆ, ಇವನು ಮೋಸ್ಗಾರ, ಫ್ರಾಡ್ ಅಂತ. ನೋಡೋಕಷ್ಟೇ ಒಳ್ಳೆಯವನು, ಮಾಡೋದೆಲ್ಲ ಬೇರೆ. ಆದ್ರೂ ಇವನ್ ಜೊತೆ ನಿಂತಿದ್ಯಾ? ನನ್ನ ಇಷ್ಟ, ನಾನು ಯಾರ ಜೊತೆ ಬೇಕಾದ್ರೂ ಇರ್ತೀನಿ. ನೀನ್ ಯಾರು ನನ್ನನ್ನು ಹೀಗ್ ತಡೆಯೋದಕ್ಕೆ? ನಾನ್ ನಿನ್ನ ಯಾಕೆ ತಡಿತಿದ್ದೀನಿ ಅಂತಂದ್ರೆ, ಇವನ್ ನಿಜವಾದ ಬಣ್ಣ ಏನು ಅಂತ ನನಗ್ ಗೊತ್ತು. ನನ್ನ ಕಣ್ ಮುಂದೆನೆ ಇವನು ಗುರುಮ ಮೇಲೆ ಅಟ್ಯಾಕ್ ಮಾಡ್ತಿದ್ದ. ಪಿಯಾ, ಇವನನ್ನ ನಿಮ್ಮ ಅಮ್ಮನೇ ಒಪ್ಲಿಲ್ಲ ಅಂತಂದಾಗ ನೀನ್ ಹೇಗ್ ಒಪ್ಕೊಳ್ಳೋದಕ್ ಸಾಧ್ಯ? ನಾನ್ ನಿನ್ನ ಪ್ರೊಟೆಕ್ಟ್ ಮಾಡೋಕ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಬಗ್ಗೆ ಚಿಂತೆ ಮಾಡಕ್ಕೆ ನಿನಗೆ ಅವಶ್ಯಕತೆ ಇಲ್ಲ. ನನಗ್ ಚೆನ್ನಾಗ್ ಗೊತ್ತು ಯಾರಿಂದ ತೊಂದ್ರೆ ನನಗಿದೆ ಅಂತ. ಪಿಯಾ, ನನಗ್ ಅರ್ಥನೇ ಆಗ್ತಿಲ್ಲ ಇವನಿಗೆ ನನ್ನ ಮೇಲೆ ಯಾಕಷ್ಟು ಕೋಪ.
ನನ್ನ ಹೆಸರೇನಕ್ಕಪ್ಪ ಕೆಡಿಸ್ತಿದ್ಯಾ ನೀನು? ಹೇಳ್ಪಿಯ, ಯಾರಾದ್ರೂ ಮಗ ಅವನ ತಾಯಿನ ಕೊಲ್ಲಕ್ಕಾಗತ್ತಾ? ನಿನಗೆ ಗೊತ್ತು ತಾನೆ ಈ ಪ್ರಪಂಚದಲ್ಲಿ ನನ್ನ ತಾಯಿ ಬಿಟ್ರೆ ನನ್ಗೆ ಯಾರು ಇಲ್ಲ ಅಂತ. ಜಸ್ಟ್ ಶಟ್ ಅಪ್. ಅಮಾಯಕಂತರ ನಾಟಕ ಮಾಡೋದು ನಿಲ್ಸು. ನಾಟಕ ತರ ಕಾಣಿಸಿದ್ಯಾ ನಿಂಗೆ? ನನ್ನ ಒರಿಜಿನಲ್ ಎಮೋಷನ್ ನಿನ್ಗೆ ನಾಟಕ ತರ ಕಾಣಿಸಿದ್ಯಾ? ನಾಟಕ ನಾನಲ್ಲ ನೀನ್ ಮಾಡ್ತಿರೋದು. ಸುಮ್ನೆ ನೀನು ಅವಳ ತಲೆ ಕೆಡಿಸಿದ್ಯಾ? ನೀನು ನಿನ್ನ ನಿಯತ್ತು ಸರಿಯಿಲ್ಲ. ನಿಜಾನೇ ನೋಡು, ನನ್ನ ಪಿಯಾ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಅದಕ್ಕೆ ಎಲ್ರೂ ಇವಳನ್ನ ನೋಡಿ ಇಷ್ಟಪಡ್ತಾರೆ. ಈಗ ನಿನ್ನೇ ನೋಡು, ಕ್ಯಾರೆಕ್ಟರ್ಲೆಸ್ ಆಗೋಗಿದ್ಯಾ. ಮದುವೆ ಆಗಿದೆ, ಮನೇಲಿ ಚಿನ್ನದಂತ ಅತ್ತಿಗೆ ಇದ್ದಾಳೆ, ಆದ್ರೂ ನಿನ್ನ ಕಣ್ಣು ನನ್ನ ಪಿಯಾ ಮೇಲೆ ಯಾಕೆ ಬಿದ್ದಿದೆ? ತುಂಬಾ ಹೊತ್ತಿಂದ ನಿನ್ನ ನೋಡ್ತಾ ಇದ್ದೀನಿ, ನಿನ್ನ ಈ ಡರ್ಟಿ ಕಣ್ಣುಗಳು ನನ್ನ ಪಿಯಾಳ ಒಂದೊಂದು ಬಾಡಿ ಪಾರ್ಟ್ ಅನ್ನು ಇಂಚಿಂಚಾಗಿ ಎಂಜಾಯ್ ಮಾಡ್ತಾ ಇದೆಯಾ? ಜಸ್ಟ್ ಶಟ್ ಅಪ್. ಏ, ನೀನ್ ನನ್ನೇ ಟಚ್ ಮಾಡ್ತೀನಿ. ತನ್ನ ಮೇಲೆ ನಂಬಿಕೆ ಇಲ್ಲಿರೋರು ಹೆದರ್ತಾರೆ ಹೊರತು ನಾನಲ್ಲ. ನಿನ್ನ ದೈವಿಗಳು ನನ್ನನ್ನು ತಡೆಯೋಕ್ಕೂ ಆಗಲ್ಲ, ಏನು ಮಾಡೋದಕ್ಕೂ ಆಗಲ್ಲ. ಚಿಕ್ಕಂದಿನಿಂದನೂ ಯಾವಾಗ್ಲೂ ನೀನೇ ಸೋಲ್ತಾ ಇದ್ದೆ, ಇವತ್ತು ಕೂಡ ನೀನೇ ಸೋಲ್ತೀಯ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟಾದ್ರೂ ನಿನಗೆ ಬುದ್ಧಿನೇ ಬರ್ಲಿಲ್ವಲ್ಲ ಅಂತ. ಅರೆ, ನಿನ್ನನ್ನು ಯಾವತ್ತೂ ದಾಂಡಿಯಲ್ಲೂ ಸೋಲ್ಸಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ನಡೀದೇ ಇದ್ದಿದ್ದು ಈಗ ನಡೆಯುತ್ತೆ. ಹಾಗಿದ್ರೆ ಮೈದಾನ ಕೇಳಿ, ದಾಂಡಿಯಿಂದನೇ ಶುರು ಮಾಡೋಣ. ಹಾಗೆ ನೋಡೋಣ, ಯಾವತ್ತು ಆಗದೆ ಇರೋದು ಇವತ್ತಾಗತ್ತಾ ಅಂತ. ಯಾಕೆ ಪದೇ ಪದೇ ನನಗೆ ತೊಂದರೆ ಕೊಡ್ತಾ ಇದೀಯ? ನೋಡು, ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ. ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನನಗೂ ಯಾವ ಆಸೆನೂ ಇಲ್ಲ ನಿನ್ನ ಹತ್ರ ಬರಬೇಕು ಅನ್ನೋದು. ಇವತ್ ನಿನ್ ಸೋತ್ರೆ ಬರೀ ನನ್ ಮುಂದೆ ಮಾತ್ರ ನಿನ್ ಮರ್ಯಾದೆ ಹೋಗುತ್ತೆ. ನನ್ನ ನಿನ್ನಾದ್ರೂ ಎದುರಾಕೊಂಡ್ರೆ ಎಲ್ರ ಮುಂದೆ ಅನ್ಯಾಯವಾಗಿ ಸೋಲ್ತೀಯ. ನಮ್ಮಲ್ಲಿ ನಮಗೆ ವಿಶ್ವಾಸ ಇಲ್ಲಾಂದ್ರೆ ಸೋಲನ್ ಕಂಡಾಗ ನಮ್ಗೆ ಹೆದರಿಕೆ ಆಗುತ್ತೆ. ನಾನು ಯಾವತ್ತು ಜೀವನದಲ್ಲಿ ಸೋತೇ ಇಲ್ಲ. ಅದ್ಗೆ ಏನಾಯ್ತು ಚೇತಾಲಿ? ಇವಳಿಗೆ ಸ್ವಲ್ಪ ಹೇಳು, ಪ್ರತಿ ವರ್ಷ ದಾಂಡಿಯ ಸ್ಪರ್ಧೆಯಲ್ಲಿ ನಾನೇ ಗೆಲ್ತಾ ಇರೋದು ಅಂತ. ಮಾತಾಡು ಚಿತಾಲಿ. ಇನ್ಯಾರು? ನೀವೇ ಗೆಲ್ಲೋದಲ್ವಾ ಅತ್ಗೆ? ಆದ್ರೆ ಈ ವಿಷಯ ಯಾಕೆ ಬಂತು ಇವಾಗ? ಅಣ್ಣ, ಇವರಿಬ್ರು ದಾಂಡಿಯ ಬಗ್ಗೆ ಮಾತಾಡ್ತಿದ್ದಾರೆ, ನೀವು ಸುಮ್ನೆ ಗಾಬರಿ ಆಗ್ಬಿಟ್ರಿ. ನೀನು ಪ್ರತಿ ವರ್ಷ ಗೆಲ್ತಾ ಇದ್ದೆ, ಯಾಕೆಂದ್ರೆ ಇಲ್ಲಿವರೆಗೂ ನೀನು ನನ್ ಜೊತೆ ಆಡಿರ್ಲಿಲ್ಲ. ನನ್ನನ್ ಸೋಲ್ಸ್ ತೋರ್ಸು, ಆಗ ನಾನು ಒಪ್ಕೋತೀನಿ. ಸೋಲಿಸ್ಬಿಟ್ರೆ ಅತ್ಗೆ ನೀವ್ ಏನ್ ಮಾತಾಡ್ತಿದ್ದೀರಾ? ಮೋಹಿನಿ ಜೊತೆ ಡ್ಯಾನ್ಸ್ ಕಾಂಪಿಟೇಷನ್? ಯಾಕಾಗಲ್ಲ, ಪ್ರತಿ ಸಾರಿನು ಇದನ್ನೇ ತಾನೇ ಮಾಡ್ಕೊಂಡು ಬಂದಿರೋದು. ಈ ವರ್ಷನೂ ಈ ಸ್ಪರ್ಧೆಯಲ್ಲಿ ಗೆದ್ದಿರೋದು ಶ್ರೀಮತಿ ವೇದಶ್ರೀ ರಾಥೋಡ್ ಮತ್ತೆ ಮಿಸ್ ಪಿಯಾ. ಈಗ ಸೋತಿರೋ ಟೀಮ್ ಏನ್ ಮಾಡ್ಬೇಕು ಅಂತಂದ್ರೆ, ಚಾಲೆಂಜ್ ಪ್ರಕಾರ ಅವರು ತಮ್ ಕಿವಿ ಹಿಡ್ಕೊಂಡು ಸೋಲ್ ಒಪ್ಕೋಬೇಕು.